ಮತ್ತೆ ಹೆಂಡತಿ ಕೊರ್ಸಿ ಪ್ಲೀಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಯವರೆಗೆ ಸಂತೋಷ ಮಾತನಾಡಿದ್ದನ್ನ ಕೇಳಿದ್ವಿ. ಸಂತೋಷ್ ಅವರ ಇಡೀ ಪ್ರಕರಣದಲ್ಲಿ ಕೃಷ್ಣೇಗೌಡ ಅನ್ನುವಂತಹ ಪೊಲೀಸ್ ಪೇದೆ ಯಾವ ರೀತಿ ವಿಲ್ಲನ್ ಆಗಿ ಕೆಲಸ ಮಾಡಿದ್ರು, ಅದಕ್ಕೆ ಕೃಷ್ಣೇಗೌಡರು ಏನಂತ ಪ್ರತಿಕ್ರಿಯೆ ಕೊಟ್ಟರು, ಅದನ್ನೆಲ್ಲವನ್ನ ಕೂಡ ನಾವು ಕೇಳಿದ್ವಿ. ಆದ್ರೆ ಈಗ ನೋವನ್ನ ಅನುಭವಿಸ್ತಾ ಇರೋರು, ವಿರಹ ವೇದನೆಯಲ್ಲಿ ಮುಳುಗಿರೋರು ಸಂತೋಷ್ ಮತ್ತು ಲಾವಣ್ಯ. ಲಾವಣ್ಯ ಏನ್ ಹೇಳ್ತಾಳೆ, ಲಾವಣ್ಯಗೂ ಕೂಡ ಸಂತೋಷನ ಸೇರ್ಬೇಕು ಅನ್ನುವಂತಹ ಆಸೆ ಇದೆಯಾ, ಅಥವಾ ಅವಳು ಮನಸ್ಸೋ ಇಚ್ಛೆ, ಅಥವಾ ಒಲ್ಲದ ಮನಸ್ಸಿನಿಂದ ಇನ್ನೊಬ್ಬನನ್ನ ಮದುವೆ ಆದಾಳ, ಬನ್ನಿ ಕೇಳೋಣ. ಓಕೆ ರಂಗನಾಥ್ ಅವರೇ, ಇಡೀ ಪ್ರಕರಣ ಗೊತ್ತು ನಿಮ್ಗೆ, ಏನೇನು ನಡೆದಿದೆ ಅಂತ. ಅವ್ರು ಪ್ರೀತಿಸಿದಾಗಿಂದ ಮದುವೆ ಆದಾಗಿಂದ ಈಗ ಹುಡುಗಿಗೆ ಬೇರೆ ಮದುವೆ ಆಗೇ ಇರೋವರೆಗೂ ಕೂಡ ನಿಮ್ಗೆ ಎಲ್ಲಾ ವಿಷಯ ಗೊತ್ತಿದೆ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೂ ಕೂಡ ಹುಡುಗಿನ ಕರ್ಕೊಂಡು ಹೋದ್ಮೇಲೆ ಮತ್ತೆ ನೀವು ಟ್ರೈ ಮಾಡ್ಬೇಕಾಗಿತ್ತಲ್ಲ, ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಯಾಕೆ ಕರ್ಕೊಂಡು ಬಂದಿದ್ರಿ, ನಮ್ಮ ಹುಡುಗ ಮದುವೆ ಆಗಿದ್ದಾನೆ, ಇಲ್ಲಿದೆ ಸಾಕ್ಷಿ ಅಂತ ನೀವು ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಮಾತಾಡಿಲ್ಲ? ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡ್ಬೋದಾಗಿತ್ತು ತಾನೇ. ಮೇಡಮ್, ಕಂಪ್ಲೇಂಟ್ ಮಾಡೋದಕ್ಕೆ ಅಂದರೆ ಸಂತೋಷ್ ಅವರಿಗೆ ವಾರ್ನಿಂಗ್ ಕೊಟ್ಟು ಕಳಿಸಿರಿ ಮೇಡಮ್. ಯಾವುದೇ ಕಾರಣಕ್ಕೂ ನಿನಗೆ ಮತ್ತೆ ಹುಡುಗಿ ಏನಾರು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಬಂದು ತಿಳಿಸ್ಬೇಕು ಅಂತ ಹೇಳಿದರೆ. ಅದಾಗಿ 3 ದಿವಸ ಆದಮೇಲೆ ಹುಡುಗಿ ಒಂದು ಫೋನ್ ನಂಬರಿಂದ ಫೋನ್ ಮಾಡಿತ್ತು ಮೇಡಮ್, ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದ್ರಿ. ಈಗ ಲಾವಣ್ಯ ಅವ್ರ ತಂದೆ ಶಿವಸ್ವಾಮಿ ಅವರೇ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಸ್ವಾಮಿ ಅವರೇ, ಹೇಳಿ ಮೇಡಮ್. ಏನ್ ಸರ್ ಇದೆಲ್ಲ ಇದೆಲ್ಲ ಮೇಡಮ್, ನೋಡಿ ಏನ್ ಮಾಡ್ತಿದ್ರು ಅಂತ ಅರ್ಥ ಇಲ್ಲ. ಅವರು ಈಗ ಅವ್ರು ಏನೋ ಲವ್ ಮಾಡ್ತಿದ್ರು ಅಂತ ಹೇಳ್ತಾವ್ರ, ಈಗ ಹೇಳ್ತಾವ್ರಲ್ಲ ಮದ್ವೆನೂ ಆಗಿದಾರೆ ಈಗ. ಅಲ್ಲ ಮದ್ವೆನೇ ಆಗಿದೆ ಅಂದ್ರೆ ಅಲ್ಲಿ ಯಾರಿಗಾರು ಗೊತ್ತಿರ್ಬೇಕು ತಾನೆ, ಸುಮ್ನೆ ಹೋಗ್ಬಿಟ್ಟು ಇಲ್ಲೆಲ್ಲ ಕಟ್ಕೊಂಡ್ ನೋಡ್ರ ಆಗತ್ತ ಮೇಡಮ್? ಅಲ್ಲ ನೋಡಿ ಈಗ ಸುವರ್ಣ ನ್ಯೂಸ್ ನೋಡ್ತಾ ಇದ್ರೆ ಫೋಟೋ, ನಿಮ್ ಹುಡುಗಿ ಎಷ್ಟ್ ಸಂತೋಷವಾಗಿ ಫೋಟೋ ತೆಗೆಸ್ಕೊಂಡಿದ್ದಾಳೆ ನೋಡಿ. ಆಯ್ತು ಮೇಡಮ್. ಅಲ್ಲ ಮದ್ವೆಗೆ ಏನು ಅರ್ಥ ಇಲ್ವಾ ಮೇಡಮ್? ಮದ್ವೆ ಅನ್ನೋ ಒಂದ್ ಪದಕ್ಕೆ ಏನೋ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ ಅಪ್ಪ ಅಮ್ಮ ಇರ್ಬೇಕು, ಕರೆಕ್ಟ್. ಅಪ್ಪ ಅಮ್ಮನ ಬಿಟ್ಟು ಮದ್ವೆ ಆಗಿದ್ದು ತಪ್ಪು, ಆದ್ರೆ ಮದ್ವೆನೆ. ನಿಮ್ ಹುಡುಗಿ 15 ದಿನ ಹುಡುಗನ್ ಜೊತೆ ಇದ್ದಾಳೆ ಬೆಂಗಳೂರಲ್ಲಿ, ಅದನ್ನ ಮರ್ತೋದ್ರ ನೀವು ಮೇಡಮ್? ಇದಾರೆ ಅಂತ ಎಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಬಿಟ್ರೆ. ಅಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ಲ ಅನ್ನೋ ಅಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಶಿವಸ್ವಾಮಿ ಅವರೇ. ನಿಮ್ಮ ಹುಡುಗಿ ತನ್ನ ಮನಸ್ಸಿನ ಇಚ್ಛೆಯಿಂದ, ಯಾಕಂದ್ರೆ ನಿಮ್ ಹುಡುಗಿಗ 19.5 ವರ್ಷ, ಹುಡುಗಿ ಈಗ ಮೇಜರೆ, ತನ್ನ ಇಚ್ಛೆಯಂತೆ ತನ್ನ ಮದುವೆ ಆಗ್ಬೋದು, ಅದಕ್ಕೆ ಯಾರ ವಿರೋಧನೂ ಇಲ್ಲ. ಆದ್ರೆ ತಂದೆ ತಾಯಿಗೆ ಹೇಳಿಲ್ಲ ತಪ್ಪು, ಮದ್ವೆ ಆಗಿರೋ ಹುಡುಗಿನ ನೀವ್ ಹೆಂಗೆ ಇನ್ನೊಂದ್ ಮದ್ವೆ ಮಾಡಿಸಿದ್ರಿ ಅಂತ. ಮೇಡಮ್, ಇವರು ಎಲ್ಲ ಬೆದರಿಸಿ ಕರ್ಕೊಂಡು ಹೋಗಿರೋದು, ಅವರು ಮಾಮೂಲ ಪ್ರೀತಿ ಮಾಡಿ ಮದುವೆ ಆಗಿರೋದು ಮೇಡಮ್. ಕಂಪ್ಲೇಂಟ್ ಮಾಡ್ಬೋದಾಯ್ತಲ್ಲ ಮೇಡಮ್. ಅಲ್ಲ ಇವಾಗ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರಿ, ಹೌದಾ? ಆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಮೇಲೆ ನಿಮ್ ಹುಡುಗಿ ಮದುವೆ ಆಗಿದ್ದಾಳೆ ಅನ್ನೋದು ಗೊತ್ತಾಯ್ತು, ಹೌದಾ? ಆ ಹುಡುಗ ಹುಡುಗಿನ ನಿಲ್ಲಿಸಿ ಮಾತಾಡ್ಬೋದಾಗಿತ್ತು ತಾನೇ. ಹುಡುಗಿ ಇಚ್ಛೆ ಇದೆಯಾ, ಅಥವಾ ಅವಳು ಮನಸ್ಸಿಂದ ಮದ್ವೆ ಆದ್ಲ ಇಲ್ವಾ, ಅದನ್ನ ಏನು ಮಾಡ್ಲ, ಏಕಾಏಕಿ ಬಲವಂತವಾಗಿ ಕರ್ಕೊಂಡು ಹೋಗಿ ಹುಡುಗಿನ ಇನ್ನೊಂದ್ ಮದ್ವೆ ಮಾಡಿಸಿದ್ರೆ ಹುಡುಗಿ ಸಂತೋಷವಾಗಿ ಇರ್ತಾಳ ಮೇಡಮ್? ಅವತ್ತು ಸ್ಟೇಷನ್ ಬರ್ಲಿಲ್ಲ ಮೇಡಮ್. ಮೇಡಮ್, ನಾನು ಬರಕ್ಕೆ ಕೃಷ್ಣೇಗೌಡರು ಕರ್ಕೊಂಡು ಕೂರ್ಸ್ಕೊಂಡ್ರೆ ಮೇಡಮ್ ಕಾರಲ್ಲಿ. ಓಕೆ, ಕೃಷ್ಣೇಗೌಡರು ಕರ್ಕೊಂಡು ಕೂಡಿಸಿದ್ರಂತೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇರಿಸಿದ್ರಂತೆ. ಇಲ್ಲ ಮೇಡಮ್, ಮಹೇಶ್ ಅವರು ಇಲ್ಲ ಕರ್ತದೆ ಇಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ಓಕೆ ಶಿವಸ್ವಾಮಿ ಅವರೇ, ಅದೆಲ್ಲ ಬಿಟ್ಬಿಡಿ. ಈಗ ನೋಡಿ, ನೀವು ನಿಮ್ಮ ಹುಡುಗಿಗೆ ಇನ್ನೊಂದ್ ಮದುವೆ ಮಾಡಿದಿರಾ, ನಿಮ್ ಹುಡುಗಿ ಸುಖವಾಗಿರ್ತಾಳ? ಅಲ್ಲ ಇರ್ಬೇಕು ಅಂತ ನೀವು ಮಾಡ್ತೀರಾ, ಆದ್ರೆ ಹುಡುಗಿ ಸುಖವಾಗಿರ್ಬೇಕು ತಾನೆ, ಮನ್ಸ್ ಇರ್ಬೇಕು ತಾನೆ ಹುಡುಗಿಗೆ ಇನ್ನೊಬ್ಬ ಗಂಡಸಿನ ಜೊತೆ ಸಂಸಾರ ಮಾಡಕ್ಕೆ. ಅಲ್ಲ ಹೋಗ್ಲಿ, ಲಾವಣ್ಯ ಅವ್ರನ್ನ ಮಾತಾಡ್ತೀರಾ ನೀವು? ನೋಡಿ ನಿಮ್ಗೆ ಭಯ ಇದೆ, ಪ್ರೆಸೆಂಟ್ ಅಲ್ಲ ಶಿವಸ್ವಾಮಿ ಅವರೇ. ಈಗ ನೋಡಿ, ಸಂತೋಷ್ ಅವರು ಮದ್ವೆ ಆಗಿದ್ದಾರೆ ನಿಮ್ ಮಗಳ ಜೊತೆ, ಅದಕ್ಕೆ ಸಾಕ್ಷಿ ಇದೆ ನೋಡಿ, ಸುವರ್ಣ ನ್ಯೂಸ್ ಅಲ್ಲೂ ಕೂಡ ಕಾಣ್ತಾ ಇದೆ ನಿಮ್ಗೆ. ಇಷ್ಟೆಲ್ಲ ಗೊತ್ತಿದ್ರು ನೀವು ಇನ್ನೊಂದ್ ಮದ್ವೆ ಮಾಡ್ತಿರಲ್ಲ, ಆ ಹುಡುಗ ಚೆನ್ನಾಗಿ ನೋಡ್ಕೋತಾನೆ ಅಂತ ಏನ್ ಭರವಸೆ ಇದೆ ನಿಮ್ಗೆ? ನಿಮ್ ಹುಡುಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಇಲ್ವಾ ನಿಮ್ಗೆ? ಈಗ ಹುಡುಗಿ ಕೂಡ ಫೋನ್ ಮಾಡ್ಬಿಟ್ಟು ಹೇಳ್ತಾಳಂತೆ, ನೀನ್ ನನ್ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ, ನನ್ ಸಾವಿಗೆ ನೀನೇ ಕಾರಣ ಆಗ್ತೀಯ ಅಂತ. ನಾಳೆ ನಿಮ್ ಹುಡುಗಿಗೆ ಏನಾದ್ರು ಆದ್ರೆ ಜವಾಬ್ದಾರಿ ನೀವು ಓರ್ತೀರಾ? ಅದಕ್ಕೆ ಮೇಡಮ್, ಈಗ ಅವತ್ತು ಮಹೇಶ್ ಇದೆ ಹೇಳಿದ್ದು ಸುರೇಶ್, ನೀವು ಕೋರ್ಟಿಗೆ ಒಂದು ಅಫಿಡವಿಟ್ ಮಾಡಿಸ್ಕೊಡಿ, ಹುಡುಗ ಏನಾರ ಆದ್ರೆ ನೀವೇ ಕಾರಣ ಅಂತ ಹೇಳಿ ಅಂತ ಹೇಳಿದ್ರು. ಅವನು ಇದ್ದ ಕೇಳಿ ಮೇಡಮ್, ಸ್ಟೇಷನ್ ಅಂತ ಬಂದಿದ್ರು ಅವರು ಹಂಗಂತ ಅಂದ್ರು, ಮತ್ತೆ ಬರಲಿಲ್ಲ ಅವ್ರು ಸೋಮವಾರ, ಮತ್ತೆ ಹುಡುಗಿ ಕಾಂಟ್ಯಾಕ್ಟ್ ಆಯ್ತು ನನಗೆ, ನಿಮ್ ಡ್ಯಾಡಿ ಬಂದಿದ್ರು ಹಿಂಗಂತ ಅಂದ್ರು ಅಂತ ಅಂದೆ. ಅವ್ರು ಏನಾದ್ರು ತಲೆ ಕೆಸ್ಕೊಳ್ಳೋ ಕೂಡ ನಾನು ಬರ್ತೀನಿ ಅಂತ ಅಂದ್ರು, ಬರ್ತೀನಿ ಅಂತಂದ್ರು. ಒಟ್ಟು ನಾನು 21 ತಾರೀಕು ಅಷ್ಟರಲ್ಲಿ ನಿನ್ನ ಕಲಾದ್ರೆ ಕರ್ಸ್ಕೋ, ಇಲ್ಲಿ ನಾನೇ ಬರ್ತೀನಿ, ನಿನ್ನ ಕಲ್ಲಿ ಎಷ್ಟಾದ್ರು ಟ್ರೈ ಮಾಡಿದ್ರೆ ಕಸ್ಕೊಳ್ಳೋ ಟ್ರೈ ಮಾಡಿ, ನಾನೇ ಬರ್ತೀನಿ ಅಂತಂದ್ರು. ಸರಿ ಆಯ್ತು ಅನ್ಸ ಸುಮ್ಮನೆ. ಇವ್ರು ಸೋಮವಾರ ಫೋನ್ ಮಾಡ್ತೀನಿ ಅಂದ್ರೆ ಮಾಡಲಿಲ್ಲ. ಅಂದ್ರೆ ಮೇಡಮ್, ಅದು ಅವತ್ತೇನಾಯ್ತು ಗೊತ್ತಾ, ಆ ಹುಡುಗಿನ ಬರ್ಬೇಕಿತ್ತು ಅಲ್ಲಿಗೆ. ಓಕೆ ಶಿವಸ್ವಾಮಿ ಅವರೇ, ಈಗ ಧ್ರುವ ಅನ್ನೋರು ನಿಮ್ಮ ಅಳಿಯನ್ಗೆ ಕೊಟ್ಟು ಮದುವೆ ಮಾಡಿದ್ದೀರಲ್ಲ ನೀವು, ಆ ಹುಡುಗನ್ಗೂ ಅಫೇರ್ ಇತ್ತು ಅಂತ ಹೇಳ್ತಾರಲ್ಲ, 4 ವರ್ಷದಿಂದ ಯಾರನ್ನೋ ಪ್ರೀತಿಸ್ತಾ ಇದ್ರು ಅಂತ, ಈಗ್ಲೂ ಕೂಡ ಟಚ್ ಅಲ್ಲಿ ಇದಾರೆ ಅಂತ ನಿಮ್ ಹುಡುಗಿನೇ ಹೇಳಿದಿ ಅಂತ ಏನ್ ಹೇಳ್ತೀರಾ ಇದಕ್ಕೆ? ಈಗ ನೀವು ಮದುವೆ ಮಾಡಿದಿರಲ್ಲ ಹುಡುಗ, ಆ ಹುಡುಗನ್ಗೂ ಕೂಡ ಮೊದ್ಲೇ ಯಾರ ಜೊತೆನೋ ಅಫೇರ್ ಇತ್ತು, ಲವ್ ಮಾಡ್ತಾ ಇದ್ರು, ಈಗ್ಲೂ ಕೂಡ ಒಬ್ರನ್ನೊಬ್ರು ಪ್ರೀತಿಸ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ ಅಂತಾರಲ್ಲ,
ನಿಮ್ಮ ಹುಡುಗಿ ಎದುರುಗೇನೆ ಫೋನ್ ಮಾಡ್ತಾರಂತಲ್ಲ ಇಷ್ಟೆಲ್ಲ ಗೊತ್ತಿದ್ರು ಸರ್, ನೋಡಿ ನೋಡಿ ಹಗಲ್ ಕಣ್ ಬಾವಿಗೆ ರಾತ್ರಿ ಬೀಳೋ ತರ ಹುಡುಗಿನ ಬೀಳಿಸ್ಬಿಟ್ಟಿದಿರಲ್ಲ ನೀವು. ಮೇಡಮ್ ಆ ತಾಲಿ ಶಕ್ತಿ ಅಂತ ಹೇಳಿ ಬರೀ ಎಲ್ಲ ಸುಳ್ಳು ಇದೆಲ್ಲ, ಇವ್ರು ಹೇಳ್ತಿರೋದು ಬರೀ ಭಾಷೆ ಇದ್ ಮಾಡ್ಕೊಂಡು ಕಟ್ಟು ಕತೆ ಹೇಳ್ತಿರೋದು. ಈ ಕಟ್ಟು ಕತೆ ಅಲ್ಲ, ನಿಮ್ ಹುಡುಗಿ ಹುಡುಗನ ಜೊತೆ ಮಾತಾಡಿರೋದು ಫೋನ್ ರೆಕಾರ್ಡ್ ಇದೆ ಶಿವಸ್ವಾಮಿಗಳೇ. ಮೇಡಮ್ ಟ್ಯಾಕ್ಸಿ ಈಗ ಬೇಕಾದ್ರೆ ಇಲ್ಲೇ ಇದೆ, ಬೇಕಾದ್ರೆ ನಿಮ್ಗೆ ಕೇಳಿಸ್ತೀವಿ ಹುಡುಗಿ ಏನೇನ್ ಹೇಳಿದೆ ಅಂತ. ಅಲ್ಲ ಏನ್ ಹೇಳಿದಾರೆ ಸಂತೋಷ್ ಹೇಳಿ, ಏನಂತ ಮಾತಾಡಿದಾರೆ ನಿಮ್ ಜೊತೆ? ಅಲ್ಲ ಸರ್, ಹಲೋ ಹೇಳಪ್ಪ. ನನಗೆ ಫೋನ್ ಮಾಡಿದ್ರು ಲಾವಣ್ಯ, ಹಿಂಗೆ ಇಷ್ಟ ಇರಲ್ಲ ಕರ್ಕೊಂಡು ಮದುವೆ ಮಾಡಿದ್ದಾರೆ. ಯಾವಾಗ? ನಂಗೆ ಡೈಲಿ ಮಾಡ್ತಾ ಇದ್ದಾರೆ, ನೆನೇನು ಮಾಡಿದ್ರು. ತಕ್ಷಿ ತಕ್ಷಿ ಅದಕ್ಕೇನಿಲ್ಲ, ಬೇಕಾದ್ರೆ ನೆನೇನು ಮಾಡಿದ್ರು. ನಿನ್ನೆ ನಿಮ್ಮ ಮನೆಗೆ ಜಗಣ್ಣ ಅಂತ ಒಬ್ರು ಬಂದಿರು ಗೊತ್ತಾ ಸರ್? ನಿನ್ನೆ ಭಾಗ್ಯ ಅವಳಿಗೆ ಜಗಣ್ಣ ಅಂತ ಒಬ್ರು ಹೋಗಿದ್ರು, ಜಗಣ್ಣ ಅಂತ ಹೋಗಿದ್ರಲ್ವಾ, ಅವ್ರ ಸೆಲ್ಲಿಂದ ಫೋನ್ ಮಾಡಿದ್ದಾರೆ. ಹಲೋ, ಈಗ ಜಗಣ್ಣ ಅಂತ ಒಬ್ರು ನಿಮ್ ಮನೆಗೆ ಬಂದಿದ್ರಂತಲ್ಲ ಶಿವಸ್ವಾಮಿಗಳೇ, ಅವ್ರ ಸೆಲ್ಲಿಂದಾನೆ ಮಾತಾಡಿದಾರಂತೆ ಇವ್ರ ಜೊತೆ. ನಿಮ್ಮ ಮಗಳು ಮಗಳು ನಿಮ್ ಮಗಳು ಮಾತಾಡಿದಾರಂತೆ ಇವ್ರ ಜೊತೆ, ಮಾತಾಡಿದಾರಂತೆ, ಮಾತಾಡಿ ಹೇಳಿದಾರಂತೆ. ಈಗ ಧ್ರುವ ಅವರು ನನ್ನನ್ನ ಏನೇನೋ ಕೇಳ್ತಾರೆ, ನನಗೆ ಈಗ್ಲೇ ಕಷ್ಟ ಕೊಡ್ತಾ ಇದಾರೆ, ಮುಂದೆ ನನ್ನ ಚೆನ್ನಾಗಿ ನೋಡ್ಕೋತಾರಂತ ಏನು ಭರವಸೆ ಇಲ್ಲ ಅಂತ ಹೇಳ್ತಾರಂತೆ. ಈಗ ನೀವು ಒಣ ಪ್ರತಿಷ್ಠೆಗೋಸ್ಕರ ನಿಮ್ಮ ಮಗಳ ಜೀವನ ನಾನು ಅರ್ಕ ಮಾಡ್ತಾ ಇದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ ಶಿವಸ್ವಾಮಿ ಅವರೇ? ಮೇಡಮ್ ಇದೆಲ್ಲ ಸುಳ್ಳು, ಖಾಲಿ ಶಕ್ತಿಯಲ್ಲಿ ಇವರು ಸುಳ್ಳು ಹೇಳ್ತಾರೆ, ಅವ್ರು ಹೇಳಿಲ್ಲ ಮಾತಾಡಿಲ್ಲ ಅಂತ ಅವಳು ಹೇಳ್ತಾಳೆ. ಈಗ ರೆಕಾರ್ಡ್ಸ್ ಇದೆ, ಈಗ ನಮಗೂ ಕೂಡ ತೋರಿಸಿದ್ದಾರೆ ಸಂತೋಷ್ ಅವರು ಮಾತಾಡಿರೋದನ್ನ. ಯಾವ ಜಗಣ್ಣ ಮೇಡಮ್? ಈಗ ಪ್ರತಿ ದಿನ ನಿಮ್ ಮಗಳು ಮಾತಾಡ್ತಾ ಇದ್ದಾಳಂತೆ ಸಂತೋಷ್ ಜೊತೆ. ಇಲ್ಲ ಮೇಡಮ್ ಸುಳ್ಳು ಇದೆಲ್ಲ. ಈಗ ಬೇಕಾದ್ರೆ ನಿಮ್ಗೆ ಇವಾಗ ಮೊಬೈಲ್ ರೆಕಾರ್ಡಿಂಗ್ ತೋರಿಸ್ತೀವಿ. ಇಲ್ಲ ಮೇಡಮ್, ಅದು ರೆಕಾರ್ಡ್ ಕೇಳಿದಿ ಮೇಡಮ್. ಓಕೆ ಮೇಡಮ್, ಖಾಲಿ ರೆಕಾರ್ಡ್ ಇರ್ಲಿ, ಖಾಲಿ ಸ್ಪೆಷಲ್. ಓಕೆ ಸಂತೋಷ್, ಏನ್ ಹೇಳ್ತೀರಾ ಹೇಳಿ ಸರ್. ಕೊನೆಯದಾಗಿ ಏನ್ ಹೇಳ್ತೀರಾ, ಏನ್ ಕೇಳ್ಕೊಳ್ತೀರಾ ಹೇಳಿ. ಹಲೋ ಸರ್. ಹೇಳಪ್ಪ ಸರ್. ದಯವಿಟ್ಟು ನನ್ನ ಹೆಂಡತಿ ಜೊತೆ ಕಳ್ಸ್ಕೊಡಿ ಸರ್. ಯಾಕಲ್ಲ ಕಣೋ? ಹಲೋ ಸರ್. ಹಾಗಲ್ಲ ಬಂದ ಅಲ್ಲ, ಈ ತರ ಇದ್ದಿದ್ರೆ ನೀನು ಈ ಸರ್ ನಮ್ಮನ್ನ ಕೇಳ್ಬೋದಾಗಿತ್ತು. ಹಿಂಗಿದೆ ಸರ್, ಕೇಳಕ್ಕೆ ಅಂತ ನಮ್ಮ ಬಿಡ್ಲಲ್ವಾ ಸರ್ ಕರ್ಕೊಂಡು ಸಡನ್ ಆಗಿ 7ನೇ ತಾರೀಕು ಕರ್ಕೊಂಡು ಬಂದಿದೀವಿ. ಇಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಕೇಳಿಸ್ಬೋದಾಗಿತ್ತಲ್ಲ ಸರ್. 7ನೇ ತಾರೀಕು ಕರ್ಸ್ಬಿಟ್ಟು ನೀವು 10ನೇ ತಾರೀಕು ಕರ್ಕೊಂಡು ಮದುವೆ ಮಾಡಿರಿ ಎಲ್ಲಿ ಸರ್ ಕೇಳ ನಾನು? 7ನೇ ತಾರೀಕು ಕರ್ಸ್ಬಿಟ್ಟು ನಮ್ನ 10ನೇ ತಾರೀಕು ಕರ್ಕೊಂಡು ಮದುವೆ ಮಾಡಿರಲಿ ನೀವು. ಇದು ಕೊಟ್ಟಿದ್ರೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ರೆ ಒಳಗೆ ಎಷ್ಟರಿಗೆ ಹಾಕಿರೋರು? ಅಲ್ಲ ಸರ್, ನನ್ನ ಹೆಂಡತಿ ನೀವು ಕರ್ಕೊ ಹೋದ್ರೆ ನೀವು ನಿಮ್ಗಾರ ಕರುಣೆ ಬರಲ್ಲ ಸರ್, ನಿಮ್ಮ ಹೆಂಡತಿ ಯಾರು ಕರ್ಕೊ ನಿಮ್ಗೆ ಏನಾದ್ರು ತಿಳಿವಲ್ಲಿ. ಅಲ್ಲ ನೀನು ಹೀಗೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ರೆ ಇಷ್ಟ ದಿನ ಒಳಗಿರುವೆ, ನಾವೇನ ಮಿಸ್ಸಿಂಗ್ ಕೇಸ್ ಕೊಡೋದಕ್ಕೆ ಇದು ಮಾಡ್ತಿದ್ದೀನಿ ನೀನು ಸರ್? ಹೇಳ್ತಲ್ಲ ಸರ್, ಲಾವಣ್ಯನ ಕರ್ಕೊ ಬನ್ನಿ ಮೀಡಿಯಾ ಮುಂದೆನೆ ಹೇಳ್ಸಿ ಬೇಕಾರೆ. ಅಲ್ಲ ನಿಮ್ಮ ಫ್ರೆಂಡ್ಸ್ ಗುಸ್ ಕೇಳಿಸ್ಬೋದಾಗಿತ್ತಲ್ಲ. ಏನು ಸರ್? ನಿಮ್ಮ ಫ್ರೆಂಡ್ಸ್ ಗುಸ್ ಕೇಳಿಸ್ಬೋದಾಗಿತ್ತಲ್ಲ ಸರ್. ನೀವು ಕರ್ಕೊಂಡು 3 ದಿನಕ್ಕೆ ಮದುವೆ ಹೆಂಗ್ ಸರ್ ಕೇಳಕಾಗತ್ತೆ ನಾವು? ಓಕೆ ಶಿವಸ್ವಾಮಿ ಅವರೇ, ಈಗ ಹುಡುಗ ಹುಡುಗಿಗೆ ಸಂಬಂಧಪಟ್ಟಂತ ವಿಚಾರ ಇದು, ನಿಮ್ಮ ಹುಡುಗಿನ ಬೇಕಾದ್ರೆ ಕರ್ಕೊಂಡು ಬಂದು ಅವ್ರ ಎದುರಿಗೆ ಹೇಳಿಸ್ಬೇಕಂತೆ. ನಾನು ನಿನ್ನ ಇಷ್ಟ ಇಲ್ಲ ಅಂತ ಅವ್ರು ಸುಮ್ಮನೆ ಆಗ್ತಾರಂತೆ, ಅಲ್ಲಿವರೆಗೆ ಅವ್ರು ಬಿಡಲ್ಲ, ನನ್ನ ಹೆಂಡತಿ ನನ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನೀವು ಸುವರ್ಣ ನ್ಯೂಸ್ ಜೊತೆ. ಓಕೆ ಓಕೆ, ಧನ್ಯವಾದ ಶಿವಸ್ವಾಮಿ ಅವರೇ, ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ. ಓಕೆ ಸಂತೋಷ್, ಒಟ್ಟಾರೆ ನಿಮ್ಮ ಹೆಂಡತಿ ನಿಮಗೆ ಬೇಕು. ಈಗ ನೀವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸ್ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ ಮೇಡಮ್? ಪೊಲೀಸ್ ಅವ್ರು ಸಹಾಯ ಮಾಡ್ತಾರೆ ಅನ್ನುವಂಥ ಭರವಸೆ ನಿಮಗಿದೆ? ಇದೆ ಮೇಡಮ್. ಓಕೆ ಧನ್ಯವಾದ ಸಂತೋಷ್, ಇಷ್ಟೊತ್ತು ಸುವರ್ಣ ನ್ಯೂಸ್ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ರಂಗನಾಥ್ ಕೂಡ ನಿಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆ ಸಂತೋಷ್ ಹೇಳ್ತಾರೆ, ನನ್ನ ಹೆಂಡತಿನ ನನಗೆ ದಯವಿಟ್ಟು ವಾಪಸ್ ಕೊಡಿ ಅಂತ. ಹುಡುಗಿಯ ತಂದೆ ಹೇಳ್ತಾರೆ, ಇಲ್ಲ ನನ್ನ ಹುಡುಗಿಯ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ, ಇನ್ನೊಂದು ಮದುವೆ ಮಾಡಿದ್ದೀನಿ, ಆಕೆ ಸುಖವಾಗಿ ಇರ್ತಾಳೆ ಅಂತ. ಈಗ ಸಂತೋಷ್ ಪೊಲೀಸ್ ಮಹಾನಿರ್ದೇಶಕರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಯಾವ ರೀತಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ಲಾವಣ್ಯ ಸಂತೋಷನ್ನು ಒಂದು ಮಾಡ್ತಾರೆ, ಒಟ್ಟಾರೆ ಪ್ರೀತಿಸಿದ ಹೃದಯಗಳು ಒಂದಾಗಬೇಕು ಅನ್ನೋದು ಸುವರ್ಣ ನ್ಯೂಸ್ನ ಆಶಯ. ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇದೆ.